ಬಾಗಲಕೋಟೆ ಬಾಗಲಕೋಟೆ ಕ್ಷೇತ್ರ ವೀರ ಚರಂತಿ ಮಠ ಎಂಟ್ರಲ್ಲಿ ಗೆದ್ದಿದ್ರು ಎಚ್ ವೈಮಠಿಲ್ ಗೆದ್ರು ಮಿನಿಸ್ಟರ್ ಆಗಿದ್ರು ಅವ್ರದ್ದು ಒಂದು ಸಿಡಿ ರಾಜೀನಾಮೆ ಬಂತು ಅಂಡ್ ಹದಿನೆಂಟಲ್ಲಿ ವೀರಾಣ ಚರಂತಿ ಮಠ ಗೆದ್ರು ಇದೇ ಮೇಟಿ ವಿರುದ್ಧ ಹದಿನಾರು ಸಾವಿರ ಓಟಲ್ ಗೆಲ್ತಾರೆ ಹದಿನಾರು ಸಾವಿರ ಓಟಲ್ಲಿ ಈ ಬಾರಿ ಏನು ವೀರ ಚರಂತಿ ಮಠ ಟಿಕೆಟ್ ಆಕಾಂಕ್ಷಿ ಮಲ್ಲಿಕಾರ್ಜುನ ಚರಂತಿ ಮಟ್ಟ ಟಿಕೆಟ್ ಕೇಳ್ತಾವ್ರೆ ಜೊತೆಗೆ ಬಾಗಲಕೋಟೆಯಲ್ಲಿ ಬಿಜೆಪಿನ ಕಟ್ಟಿ ಬೆಳೆಸಂತ ಎಮ್ ಎಲ್ ಸಿ ಪೂಜಾರ್ ಕೂಡ ಟಿಕೆಟ್ ಪೂಜಾರ್ ಪೂಜಾರ್ ಸಿ ಎಸ್ ಅವರು ಟಿಕೆಟ್ ಕೇಳ್ತಾವ್ರೆ ಇಲ್ಲಿ ಅಜಯ್ ಕುಮಾರ್ ಸರ್ ನಾಯಕ ಹೆಸರು ಎರಡು ಕಡೆ ಕೇಳಿ ಬರ್ತಾ ಇದೆ ಒಂದ್ ಕಡೆ ಬೆಳಿಗಿನಲ್ಲಿ ಒಂದ್ ಕಡೆ ಬಾಗಲಕೋಟಿನಲ್ಲಿ ಮೇಟಿ ಕೂಡ ಈ ಸರಿ ಟಿಕೆಟ್ ಬಹುತೇಕ ಅವ್ರಿಗೆ ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಎರಡ್ ಸಾವಿರದ ಹದ್ ಬಿಜೆಪಿ ಹೆಸರು ಕೆಟ್ಟಿತ್ತಲ್ಲ ಜೈಲ್ಗೆ ಹೋಗ್ಬೋದು ಯಡಿಯೂರಪ್ಪ ಕೃಷೇಶ ಶೆಟ್ರು ಜೈಲ್ಗೆ ಹೋದ್ರು ಕಟ್ಟಾ ಜೈಲ್ ಹೋದ್ರು ಬಿಜೆಪಿ ಮೂರು ಹೋಳ ಆಯ್ತು ಆತರ ಸನ್ನಿವೇಶ ಈ ಬಾರಿ ಇಲ್ಲ ಇಲ್ಲ ಸೊ ಹಾಗೆ ಹೋದ್ರೆ ಬಿಜೆಪಿ ಏನಿಲ್ಲಿ ಮಲ್ಲಿಕಾರ್ಜುನ ಚರಂತಿ ಮಠ ಅಂದ್ರೆ ಪೂಜಾರ್ ಇವರೆಲ್ಲ ಸೇರ್ಕೊಂಡು ಚುನಾವಣೆ ಮಾಡ್ರು ಚುನಾವಣೆ ಒಟ್ಟಾಗಿ ಚುನಾವಣೆ ಅವಕಾಶ ಆಗತ್ತೆ ಬಾಗಲಕೋಟೆ ನಗರ ಕ್ಷೇತ್ರ ಈ ಕ್ಷಣಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಗೊಂದ ಇದೆ ಬಿಜೆಪಿ ಹೇಳಿದಂತೆ ಬಿಜೆಪಿ ಆ ಮಟ್ಟಿಗೆ ನೆಗೆಟಿವ್ ಇಲ್ಲ ಸೊ ಹಾಗಾಗಿ ಈ ಬಾರಿ ಈ ಕ್ಷಣಕ್ಕೆ ಅಕ್ಟೋಬರ್ ತಿಂಗಳ ಅಂತ್ಯ ಈ ಕ್ಷಣಕ್ಕೆ ಇನ್ನು ಹದಿನೈದು ದಿನಕ್ಕೆ ಒಂದು ಕತೆ ಹೇಳಕ್ಕಾಗಲ್ಲ ಓಪನ್ ಆಗಿ ಪೂಜಾರ್ ವಾರ್ ಮಾಡಬಹುದು ಟಿಕೆಟ್ ಬೇಕೇ ಬೇಕು ಬೇಕು ಅಂತ ಬಂಡಾಯ ಯಾಕೆಂದ್ರೆ ಬಾಗಲಕೋಟೆ ವಿಜಯಪುರ ಅವಳಿ ಜಿಲ್ಲೆಗಳು ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಈ ಹಿಂದೆ ಯತ್ನಾಳ್ ಇಂಡಿಪೆಂಡೆಂಟ್ ಆಗಿ ಗೆತ್ಕೊಂಡು ಹಾಗಾಗಿ ಆ ಭಾಗದಲ್ಲಿ ಅವ್ರದೇ ಆದಂತಹ ಲೀಡರ್ ಲೀಡರ್ಗಳಿಗೆ ಅದ್ ಬೇರೆ ಇರುತ್ತೆ ಸೊ ಹಾಗಾಗಿ ಬಾಗಲಕೋಟೆ ಕ್ಷಣಕ್ಕೆ ಬಿಜೆಪಿ